ಕೆಲವು ಸಲ ಕಡಲ ತೀರದಲ್ಲಿ ನಿಂತು ಅದೇ ಕಡಲನ್ನೇ ನೋಡುವಾಗ ಆ ಕಡಲಿನಾಚೆ ಏನಿದೆ ಅಂತ ಪ್ರಶ್ನೆ. ಅದೇ ಜಾಗದಲ್ಲಿ ತಲೆ ಎತ್ತಿ ನೋಡಿದಾಗ ಆಕಾಶದಲ್ಲಿ ಏನೆಲ್ಲ ಇದೆ ಅನ್ನುವ ಕುತೂಹಲ, ಹಾಗೆ ಸಮುದ್ರದಲ್ಲಿ ಅದ್ಭುತಗಳೆಲ್ಲ ನೋಡುವ ಕೌತುಕ. ಆ ಕುತೂಹಲನೇ ನಮ್ಮನ್ನು ಈ ಭೂಮಿಯ ಮೂಲೆ ಮೂಲೆಗಳಿಗೆ ಕರೆದುಕೊಂಡು ಹೋಗಿದೆ. ಅದೇ ಕುತೂಹಲ ನಮ್ಮ ಪಕ್ಕದ ಗ್ರಹಗಳನ್ನು ಕೂಡ ದಾಟಿ ನಿಂತಿದೆ. ಪ್ರತಿ ಬಾರಿ ಈ ರೀತಿಯ ಅನ್ವೇಷಣೆ ಮಾಡಿದಾಗ ನಾವು ಹುಡುಕುತ್ತಿದ್ದು ಒಂದನ್ನೇ, ಈ ಭೂಮಿಯ ಮೇಲಿರುವ ಎಲ್ಲ ಪ್ರಾಣಿಗಳಿಗೂ ಬೇಕಾದಂತಹ ಮುಖ್ಯವಾದ ಅಂಶ ನೀರು. ನಮ್ಮ ಭೂಮಿ ಮೇಲೆ ಸುಮಾರು 70% ಜಾಗ ನೀರಿಂದ ತುಂಬಿದೆ. ಇನ್ನು ಉಳಿದಿರೋ 30% ಮಾತ್ರನೇ ನೆಲ ಇರೋದು. ಈ 30% ನೆಲ ಎಕ್ಸ್ಪ್ಲೋರ್ ಮಾಡೋದಕ್ಕಿರೋ ಕುತೂಹಲ ಈ ನೀರಿನ ಪ್ರಪಂಚ ನೋಡೋದಕ್ಕಿರೋದಿಲ್ಲ. ತುಂಬ ಜನಕ್ಕೆ ಆ ದೇಶ ನೋಡಬೇಕು, ಈ ದೇಶ ನೋಡಬೇಕು ಅನ್ನೋ ಕುತೂಹಲ ಇರುತ್ತೆ. ಕೆಲವು ಮನಸ್ಸುಗಳಿಗೆ ಮಾತ್ರ ಈ ನೀರಿನ ಪ್ರಪಂಚನೂ ನೋಡಬೇಕಂತ ಒಂದು ಎಕ್ಸೈಟ್ಮೆಂಟ್, ಇಂಟ್ರೆಸ್ಟ್ ಇರುತ್ತೆ. ಅಂಥವ್ರಿಗೆ ಎಕ್ವಿಪ್ಮೆಂಟ್, ಗೈಡ್ಸ್, ಟ್ರೈನಿಂಗ್ ಇವೆಲ್ಲ ಸಿಗುತ್ತೆ. ಕೆಲವು ವರ್ಷಗಳು ಕಳೆದರೆ ಅಂಡರ್ ವಾಟರ್ ಕಮರ್ಷಿಯಲ್ ಗಾಡಿಗಳು ಕೂಡ ಬರ್ಬೋದು. ಇವಾಗ ನೀವು ಕೇಳ್ಬೋದು, ನೆಲದ ಮೇಲೆ ಆರಾಮಾಗಿ ಬದುಕ್ತಿದೀವಿ ತಾನೆ, ನೀರೊಳಗೆ ಏನಕ್ಕೆ ಹೋಗ್ಬೇಕು, ಅಂಥದ್ದೇನಿದೆ ಈ ಪ್ರಪಂಚದಲ್ಲಿ ಅಂತ. ನೀರೊಳಗಡೆ ಹೋಗುವ ಭಯ ಸಹಜ, ಆದರೆ ಈ ನೀರಿನ ಪ್ರಪಂಚದಲ್ಲಿ ಕಾಣುವ ಅದ್ಭುತಗಳು ಲೆಕ್ಕವಿಲ್ಲದಷ್ಟು. ನೀವು ಎವಲ್ಯೂಷನ್ ಅಂತ ನೋಡಿದ್ರೂ ಕೂಡ ಯಾವುದೋ ಒಂದು ರೀತಿ ನಾವು ನೀರಿಂದಾನೇ ನಮ್ಮ ಜೀವನನ ಶುರು ಮಾಡಿರೋದು. ಈಗಲೂ ಕೂಡ ನಮ್ಮ ಜೀವನವೆಲ್ಲ ನೀರಿನ ಸುತ್ತವೇ ನಡೆಯುತ್ತದೆ. ನೀರಿನ ಮಹತ್ವ ನಮ್ಮೆಲ್ರಿಗೂ ಗೊತ್ತಿರೋದೆ, ಹಾಗೆ ಈ ನೀರಿನ ಪ್ರಪಂಚ ನೋಡೋದಕ್ಕೆ ಒಂದು ಸ್ವಲ್ಪ ಕುತೂಹಲ ಬೇಕಲ್ವಾ? ನೀರಿಗೆ ಇಳಿದಾಗ ಮಾತ್ರ ನಮಗೆ ಈ ಜಗತ್ತಲ್ಲಿರೋ ನಮ್ಮ ಸ್ಥಾನವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ಭೂಮಿಯ ಮೇಲಿರೋ ಎಷ್ಟೋ ಸುಂದರವಾದ ತಾಣಗಳಂತೆ ಈ ನೀರೊಳಗಡೆ ಕೂಡ ಒಂದು ಅತಿ ಸುಂದರವಾದ ಪ್ರಪಂಚ ಇದೆ. ಈ ಪ್ರಪಂಚ ಭೂಮಿಯ ಮೇಲಿರೋ ಎಷ್ಟೋ ಜೀವಿಗಳಿಂದ ತುಂಬಿದೆ. ವಿವಿಧ ಗಿಡಗಳು, ಕಣ್ಣಿಗೆ ಕಾಣದ ಜೀವಿಗಳಿಂದ ಹಿಡಿದು ಎರಡು ಕಣ್ಣಿಂದ ನೋಡಲು ಸಾಧ್ಯವಾಗದಂತಹ ತಿಮಿಂಗ್ಲಗಳು, ಕೋರಲ್ ರೀಫ್, ಶಾರ್ಕ್ಗಳು, ಎರಡು ಖಂಡಗಳ ಅಡಿಪಾಯ ಅಂತಲೇ ಹೇಳಬಹುದಾದ ಟೆಕ್ಟಾನಿಕ್ ಪ್ಲೇಟ್ಸ್ಗಳನ್ನು ಕಣ್ಣಿಂದ ಈ ನೀರಿನ ಪ್ರಪಂಚದಲ್ಲಿ ನಾವು ನೋಡಬಹುದು. ಎಷ್ಟೊಂದ್ಸಲ ಈ ವಿಸ್ಮಯವಾದ ಸೃಷ್ಟಿಯನ್ನು ನೋಡೋದೇ ಒಂದು ಅದ್ಭುತ. ನೆಲದ ಮೇಲೆ ಯಾವುದೇ ಥರ ಗೋಳು ಜಂಜಾಟ ಇರಲಿ, ಈ ನೀರಿನ ಪ್ರಪಂಚದಲ್ಲಿ ಕಾಲಿಟ್ಟ ಮೇಲೆ ಇಲ್ಲಿ ಸಿಗೋ ನೆಮ್ಮದಿನೇ ಬೇರೆ. ಇದು ಒಂದು ಅತಿ ಸುಂದರವಾದ ಪ್ರಪಂಚ, ಇಲ್ಲಿ ಯಾವುದೇ ಥರ ಭೇದ ಭಾವ ಇಲ್ಲ. ಈ ಪ್ರಪಂಚನ ನೋಡಿದಾಗ ನನಗೆ ಅನಿಸಿದ್ದೊಂದೇ, ಈ ಜಗತ್ತಲ್ಲಿ ನಮ್ಮದು ಎಷ್ಟು ಚಿಕ್ಕ ಪಾತ್ರ ಅಂತ. ಆದರೂ ಈ ಪಾತ್ರವನ್ನು ಅನುಭವಿಸಿದ್ದಕ್ಕಾಗಿ ನಾನು ಚಿರಋಣಿ. ಈ ನೀರಿನ ಪ್ರಪಂಚ ನೋಡಿದ ಮೇಲೆ ನನಗೆ ಅನಿಸಿದ್ದು ಲೈಫ್ ಇಸ್ ಬ್ಯೂಟಿಫುಲ್ ಅಂತ. ನೀರಿನ ಒಳಗಿನಾದ ನನ್ನ ಮೊದಲ ಉಸಿರು, ಮೈ ಫಸ್ಟ್ ಬ್ರೆತ್ ಅಂಡರ್ ವಾಟರ್. ಹೇಳೋದಕ್ಕೆ ಕಷ್ಟ, ಬಟ್ ಇಟ್ಸ್ ಮ್ಯಾಜಿಕಲ್ ಅನ್ಬೋದು. ಥ್ಯಾಂಕ್ಸ್ ಟು ಸ್ಕೂಬಾ ಡೈವಿಂಗ್ ನನಗೆ ಪ್ರಪಂಚದ ವಿವಿಧ ಭಾಗಗಳಲ್ಲಿ ಈ ಅಂಡರ್ ವಾಟರ್ ವರ್ಲ್ಡ್ನ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಸಾಧ್ಯ ಆಯಿತು. ಸ್ಕೂಬಾ ಡೈವಿಂಗ್ ಕುರಿತು ಈ ವಿಡಿಯೋ ಸೀರೀಸ್ ಮೂಲಕ ನಾನು ಕಂಡಂತಹ ಮತ್ತು ಅನುಭವಿಸಿದಂತಹ ಅದ್ಭುತಗಳನ್ನು ನಿಮ್ಮೊಂದಿಗೆ ಶೇರ್ ಮಾಡಲು ಆಸೆ ಪಡ್ತೀನಿ. ನೀರನ್ನು ಕುಡಿದು ನೀರು ನಮ್ಮೊಳಗೆ ಹೋಗೋದನ್ನು ನೋಡಿದ್ದೀವಿ,
ಆದರೆ ಇವಾಗ ನಾವು ನೀರೊಳಗಡೆ ಹೇಗೆ ಹೋಗ್ಬೋದು ಅನ್ನೋದನ್ನು ನೋಡೋಣ.